ಅದೇ ಬೆಂಗಳೂರು ಸಿಟಿ ಅಲ್ಲ ಬೆಂಗಳೂರು ಯೂನಿವರ್ಸಿಟಿಗೆ 2023 ಫೈವ್ ಮಾರ್ಕ್ಸ್ ಒಂದು ಮಾಡಿದ್ವಲ್ವಾ, ಇನ್ನೂ ಒಂದಿದೆ ಅದು 12 ಮಾರ್ಕ್ಸ್ ಕೇಳಿದ. ಅಲ್ಲಿಗೆ ಟೋಟಲ್ 12 + 5 = 17 ಮಾರ್ಕ್ಸ್ ಗೆ ಬರೀ ಲಿಕ್ವಿಡೇಷನ್ ಅಲ್ಲಿದೆ. ನೋಡ, ಫ್ಯೂಚರ್ ಕಂಪನಿ ಲಿಮಿಟೆಡ್ ವೆಂಟ್ ಇನ್ ಟು ವಾಲಂಟರಿ ಲಿಕ್ವಿಡೇಷನ್ ಆನ್ 31st March 2023. ಅಟ್ ದಿಸ್ ಡೇ ದ ಬ್ಯಾಲೆನ್ಸ್ ಶೀಟ್ ವಾಸ್ ಆಸ್ ಅಂಡರ್ 12% ಪ್ರಿಫರೆನ್ಸ್ ಅಂಡರ್ ಈಚ್, 40,000 ಈಕ್ವಿಟಿ ಶೇರ್ಸ್ ಆಫ್ 10 ಈಚ್ ಫುಲ್ಲಿ ಪೇಡ್, 1 lakh ಈಕ್ವಿಟಿ ಶೇರ್ಸ್ ಆಫ್ 10 ಈಚ್ 8 rupees ಪೇಡ್, 60,000 ಈಕ್ವಿಟಿ ಶೇರ್ಸ್ ಆಫ್ 10 ಈಚ್ 6 ಪೇಡ್ ಅಪ್, ಕ್ರೆಡಿಟರ್ಸ್ ಇನ್ಕ್ಲೂಡಿಂಗ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ 1 lakh 20 ಅಂಡ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 30,000 4 lakh 40,000. ಫ್ರೀ ಹೋಲ್ಡ್ ಪ್ರಾಪರ್ಟಿ, ಪ್ಲಾನ್ ಮಿಷನರಿ, ಮೋಟಾರ್ ಸೈಕಲ್ಸ್, ಮೋಟಾರ್ ವೆಹಿಕಲ್ಸ್, ಸ್ಟಾಕ್ ಡೆಟರ್ಸ್, ಕ್ಯಾಶ್ ಇನ್ ಹ್ಯಾಂಡ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಎಲ್ಲೂ ಮುಟ್ಟಕ್ಕೆ ಹೋಗಬೇಡಿ. ಅಡಿಷನಲ್ ಇನ್ಫಾರ್ಮೇಶನ್ ಏನ್ ಕೊಟ್ಟಿದ್ದಾನೆ ಅಂದ್ರೆ, ದಿ ಪ್ರಿಫರೆನ್ಸ್ ಡಿವಿಡೆನ್ಸ್ ಆರ್ ಇನ್ ಅರಿಯರ್ಸ್ ಫಾರ್ 2 years ಅಂಡ್ ಪೇಬಲ್ ಆನ್ ಲಿಕ್ವಿಡೇಷನ್ ಅಂತ ಹೇಳಿದ್ದಾನೆ. ನೋಡಿ, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಡಿವಿಡೆನ್ಸ್ ಶೇರ್ಸ್ ಗೆ ಡಿವಿಡೆಂಡ್ 2 ವರ್ಷಕ್ಕೆ ಕೊಡಬೇಕಂತೆ, ಲಿಕ್ವಿಡೇಷನ್ ಟೈಮ್ ಕೊಡಬೇಕಾಗುತ್ತೆ ಅಂತ ಹೇಳಿದ್ದಾನೆ. ಬಟ್ ಅದು ಎಲ್ಲಿರುತ್ತೆ ಅದು ನಮ್ಗೆ ಗೊತ್ತಿಲ್ಲ, ನಾನು ಹೇಳ್ಕೊಡ್ತೀನಿ ಆಯ್ತಾ. ನೆಕ್ಸ್ಟ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸ್, ಸಾರಿ, ದಿ ಲಿಕ್ವಿಡೇಟರ್ ರಿಯಲೈಸ್ಡ್ ಅಸೆಟ್ಸ್ ಆಸ್ ಫಾಲೋಸ್: ಫ್ರೀ ಹೋಲ್ಡ್ ಪ್ರಾಪರ್ಟಿ 14 lakh, ಪ್ಲಾಂಟ್ ಮಷಿನರಿ 5 lakh, ಮೋಟರ್ ವೆಹಿಕಲ್ 80, ಸ್ಟಾಕ್ ಡೇಟಾಸ್ 3 lakh 50 and 80. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 10,000. ಲಿಕ್ವಿಡೇಟರ್ ಎಂಟೈಟಲ್ 3% ಆನ್ ಅಸೆಟ್ಸ್ ರಿಯಲೈಸ್ ಎಕ್ಸ್ಕ್ಲೂಡಿಂಗ್ ಕ್ಯಾಶ್, 2% ಆನ್ ಅಮೌಂಟ್ ಪೇ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಪ್ರಿಪೇರ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಅಂತ ಹೇಳಿದ್ದಾರೆ. ಕ್ಲಿಯರ್ ಗೈಸ್? ಈಗ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ, ಯಾವ್ಯಾವ ಅಸೆಟ್ಸ್ ಎಷ್ಟೆಷ್ಟಕ್ಕೆ ಮಾರಿದ್ದೀವಿ, ಟು ಬ್ಯಾಂಕ್ ಅಕೌಂಟ್ ಅಸೆಟ್ಸ್ ರಿಯಲೈಸ್ಡ್, ಕರೆಕ್ಟ್ ಏನಪ್ಪ ನೋಡಿ, ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾನೆ. ಫ್ರೀ ಹೋಲ್ಡ್ ಪ್ರಾಪರ್ಟಿ 14 lakhs. ನೆಕ್ಸ್ಟ್ ಪ್ಲಾಂಟ್ ಅಂಡ್ ಮಿಷಿನರಿ 5 lakhs. 5 lakhs. ಮೋಟಾರ್ ವೆಹಿಕಲ್ 80,000. ಮೋಟಾರ್ ವೆಹಿಕಲ್ಸ್ 80,000. ಸ್ಟಾಕ್ 3 lakh 50,000. ಡೆಬಿಟಾರ್ಸ್ 80,000. ಡೆಬಿಟಾರ್ಸ್ ಅಲ್ಲ, ಅದು ಡೆಟಾರ್ಸ್. ಎಷ್ಟಂತೆ? 80,000. ಅದು ಬಿಟ್ಟು ಇನ್ ಏನೇನಿದೆ ಅಂದ್ರೆ, ಕ್ಯಾಶ್ ಇನ್ ಹ್ಯಾಂಡ್ ಒಂದಿರುತ್ತೆ, ಅದನ್ನ ಡೈರೆಕ್ಟ್ ಆಗಿ ಹಾಕೋಣ ಆಯ್ತಾ. ಅಲ್ಲಿಗೆ 24 lakh 10,000. ಇಷ್ಟು ದುಡ್ಡು ಅಸೆಟ್ಸ್ ಅನ್ನ ಮಾರಿ ದುಡ್ಡು ಬಂದಿದೆ. ನೆಕ್ಸ್ಟ್ ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದ್ಯಪ್ಪ? 60,000 ಇದೆ. ಅಲ್ಲಿಗೆ ನಮ್ಮ ಹತ್ರ ಒಟ್ಟು ದುಡ್ಡು 24,70,000 ರೂಪಾಯಿಯಷ್ಟು ದುಡ್ಡು ಉಳಿದಿದೆ ಇದೆ. ಇಷ್ಟರಲ್ಲೇ ಏನಾದರೂ ವ್ಯವಹಾರ ಮಾಡಬೇಕು, ಕರೆಕ್ಟ್ ಏನಪ್ಪ? ಈಗ ಫಸ್ಟ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡಬೇಕು, ಕರೆಕ್ಟ್? ಆದ್ರೆ ಕ್ವಶನ್ ಅಲ್ಲಿ ಕ್ರೆಡಿಟರ್ಸ್ ಅಂತ ಹೇಳಿದ್ದಾರೆ. ಇಲ್ಲಿ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹಾಕೋಣ, ಓಕೆನೇನಪ್ಪ? ಇದರಲ್ಲಿ ಟೋಟಲ್ ಕ್ರೆಡಿಟರ್ಸ್ ಎಷ್ಟಿದ್ಯಪ್ಪ ಅಂದ್ರೆ 4 lakh 40,000 ಇದೆ. ಇದರಲ್ಲಿ ಫಸ್ಟ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ 1 lakh 20 ಇದೆಯಂತೆ. ಆಮೇಲೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 30,000 ಇದೆಯಂತೆ. ಅಲ್ಲಿಗೆ 1.5 lakh ರೂಪಾಯಿ ಹೋಯ್ತು, ಕರೆಕ್ಟ್ ಏನಪ್ಪ? ಹೋದ್ರೆ 2 lakh 90 ಬರ್ತಾ ಇದೆ. ಇದರಲ್ಲಿ ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್, ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್, ಪ್ರಿಫರೆನ್ಸ್ ಡಿವಿಡೆಂಡ್ ನೋಡಿ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಒಟ್ಟು 8 lakh ರೂಪಾಯಿ ಅಷ್ಟು ದುಡ್ಡು ತಗೊಂಡಿದ್ದೀವಿ. ಅವ್ರಿಗೆ ಪ್ರತಿ ವರ್ಷ 12% ಡಿವಿಡೆಂಡ್ ಕೊಡಬೇಕು. 2 ವರ್ಷ ಕೊಟ್ಟಿಲ್ಲ, ಎಷ್ಟು ಬರುತ್ತಪ್ಪ? 1 lakh 92,000 ದುಡ್ಡು ಕೊಡಬೇಕು. ಅವ್ರಿಗೂ ಕೊಟ್ಟ ಆದ್ಮೇಲೆ 98,000 ಇದನ್ನ ಏನಂತ ಹೇಳೋಣ? ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಕರೆಯೋಣ.
ಆಗ್ಬೋದ ಎಲ್ಲದಕ್ಕೂ ಈಗ ಆದ್ರೆ ಮಿಕ್ಕಿದ್ದು ಸಖತ್ ಈಸಿ ಆಗಿ ಮಾಡು. ಹೆಂಗೆ ಅಂತ ಹೇಳ್ಬೋದು ಮಾಡು. ಫಸ್ಟ್ ಸೆಕ್ಯೂರ್ಡ್ ಕ್ರೆಡಿಟ್ ಆಸ್ತಿ 120,000 ಕೊಡ್ಬೇಕು, ಕರೆಕ್ಟ್ ಏನಪ್ಪ? ಹಾಗೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ ಅಂತಪ್ಪ? 10,000 ಆಗಿದೆ, ಕರೆಕ್ಟ್ ಏನಪ್ಪ? ರೆಮ್ಯುನರೇಷನ್ 3% ಆನ್ ಅಸೆಟ್ಸ್ ರಿಯಲೈಸ್ ಎಕ್ಸ್ಕ್ಲೂಡಿಂಗ್ ಕ್ಯಾಶ್ ಅಂತ ಹೇಳಿದ್ದಾನೆ. ಸೊ 3% ಆನ್ ಅಸೆಟ್ಸ್ ರಿಯಲೈಸ್ಡ್ ನೋಡಿ, 24,10,000 ಮೇಲೆ 3% ಎಷ್ಟು ಬರುತ್ತೋ 72,300. ನೆಕ್ಸ್ಟ್ 2% ಆನ್ ಅಮೌಂಟ್ ಪೇಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್. ಪ್ರಿಫರೆನ್ಷಿಯಲ್ ಎಷ್ಟು ಬುಕ್ ಕೊಡ್ತೀವಿ ಇನ್ನು ಗೊತ್ತಿಲ್ಲ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟು ಕೊಡ್ತೀವೋ ಗೊತ್ತಿಲ್ಲ. ಅದಕ್ಕೆ ನಾವೇನ್ ಮಾಡಂದ್ರೆ 2% ಆನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್, 2% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಸಪರೇಟ್ ಸಪರೇಟ್ ಆಗಿ ಹಾಕೋಣ. ಓಕೆನಾ? ಇಲ್ಲಿ ಇವ್ರದ್ ಕ್ಯಾಲ್ಕುಲೇಷನ್ ಮಾಡ, ಇಲ್ಲಿ ಇವ್ರದ್ ಕ್ಯಾಲ್ಕುಲೇಷನ್ ಮಾಡ. ನೆಕ್ಸ್ಟ್ ಡಿಬೆಂಚರ್ಸ್ ಗೆ ಕೊಡ್ಬೇಕು, ಕರೆಕ್ಟ್ ಏನಪ್ಪಾ? ಡಿಬೆಂಚರ್ಸ್ ಪ್ರಾಬ್ಲಮ್ ನಲ್ಲಿ ಏನು ಇಲ್ಲ, ಕರೆಕ್ಟಾ? ಇವ್ರು ಕೊಟ್ಟಾದ್ಮೇಲೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಕೊಡ್ಬೇಕು, ಕರೆಕ್ಟ್ ಏನಪ್ಪಾ? ಎಷ್ಟಿದೆಯಪ್ಪ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಗೆ? 30,000 ಇದೆ. ಫುಲ್ ಕೊಡಬಹುದ ದುಡ್ಡು ಇದೆಯಾ ನಮ್ಮ? ಧಾರಾಳವಾಗಿದೆ. ಹಾಗಾದ್ರೆ ಅವ್ರು ಕೊಟ್ಟಿದ ತಕ್ಷಣ 30,000 ಮೇಲೆ 2% 600 ರೂಪಾಯಿ ರೆಮ್ಯುನರೇಷನ್ ಕೊಡ್ಬಿಡಿ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡಬೇಕು, ಕರೆಕ್ಟ್ ಏನಪ್ಪ? ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಒಂದ್ ನಿಮಿಷ ಕೇಳಿಸ್ಕೊಡಿ, ಕೇಳಿಸ್ಕೊತಾ ಇದ್ರ? ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟು ಕೊಡ್ಬೇಕು? ಕೊಡೋದಕ್ಕೆ ದುಡ್ಡು ಇದೆಯಾ? ಇದೆ ಸರ್. ಹಾಗಾದ್ರೆ 98,000 ಮೇಲೂ 2% ಹಾಕೋದು. ನೋಡಿ ಇಲ್ಲಿ ಎಕ್ಸಸ್ ದುಡ್ಡು ಇದೆ, ಎಕ್ಸಸ್ ಇರೋದ್ರಿಂದ 2 1/2 ಮಾಡಲ್ಲ. ಅರ್ಥ ಆಗ್ತಿದ್ಯಾ? ಎಷ್ಟು? 1,960. ಇವರು ಕೊಟ್ಟಾದ್ಮೇಲೆ ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ಕರೆಕ್ಟಾ? ಈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಫಸ್ಟ್ ಯಾರು ಕೊಡ್ಬೇಕಪ್ಪ ಅಂದ್ರೆ ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ ಕೊಡ್ಬೇಕು. ಎಷ್ಟು ಕೊಡಬೇಕು? 1,92,000. ಕೊಡೋದಕ್ಕೆ ದುಡ್ಡು ಇದೆಯಾ? ಧಾರಾಳವಾಗಿದೆ. 1,92,000 ಕೊಡ್ತಾರೆ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಡೋದಕ್ಕೆ 8 ಲಕ್ಷ ಇದೆಯಾ ನಮ್ಮ ಹತ್ರ? ಇದೇ ಕೊಟ್ಬಿಡೋಣ, ಎಲ್ರಿಗೂ ಕೊಟ್ಬಿಟ್ವಿ. ನೆಕ್ಸ್ಟ್ ಯಾರು ಕೊಡಬೇಕು? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಕೊಡ್ಬೇಕು, ಕರೆಕ್ಟಾ? ಎಷ್ಟು ಬರುತ್ತೆ ಬ್ಯಾಲೆನ್ಸ್ ನೋಡ್ಬಿಟ್ಟು ಹಾಳಾಗಿ ಹೋಗ್ಬಿಡಿ. 11,45,140. ಇಷ್ಟು ದುಡ್ಡು ಕೊಟ್ಬಾರ. ಇದಕ್ಕೆ ನೋಟ್ ನಂಬರ್ 2 ಅಂತ ಕರೆಯೋಣ. ಓಕೆನಾ? ನೋಟ್ ನಂಬರ್ 2. ಈಗ ಸರ್ ಯಾಕೆ ಸರ್ ನೋಟ್ ಕೊಡ್ತಾ ಇದ್ರೆ ಬಾಯಿ ಕೊಡ್ಕೊಳಂಗ್ ಐತಲ್ವ ಸರ್ ಅಂದ್ರೆ, ಇವ್ ನೋಡಿ ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ನಮ್ಮ ಹತ್ರ 3 ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇದ್ದಾರೆ. ಪ್ರಾಬ್ಲಮ್ ನೋಡ್ಬೇಕು. ಫಸ್ಟ್ 40,000 ಈಕ್ವಿಟಿ ಶೇರ್ಸ್ ತಗೊಂಡವ್ 10 ರೂಪಾಯಿ ಫುಲ್ ಕೊಟ್ಟವನೆ, ಇನ್ನೊಬ್ನು 1 ಲಕ್ಷ ಶೇರ್ಸ್ ತಗೊಂಡವನೆ 10 ರೂಪಾಯಿ ಫುಲ್ 8 ರೂಪಾಯಿ ಕೊಟ್ಟವನೆ, ಇನ್ನೊಬ್ನು 60,000 ಈಕ್ವಿಟಿ ಶೇರ್ಸ್ ತಗೊಂಡವನೆ 10 ರೂಪಾಯಿಗೆ 6 ರೂಪಾಯಿ ಮಾತ್ರ ಕೊಟ್ಟವನು. ನೋಡಿ 10 ರೂಪಾಯಿ ಕೊಟ್ಟವನು ಇದಾನೆ, 8 ರೂಪಾಯಿ ಕೊಟ್ಟವನು ಇದಾನೆ, 6 ರೂಪಾಯಿ ಕೊಟ್ಟವನು. ಎಲ್ರಿಗೂ ಒಂದೇ ಸಮ ಕೊಟ್ಬಿಡಕ್ ಆಗುತ್ತಾ? ಜಾಸ್ತಿ ಕೊಟ್ಟವನು ಏನ್ ಮಾಡ್ತಾನೆ? ಜಗಳ ಮಾಡ್ತಾನೆ. ಏಯ್ ಫಸ್ಟ್ ನಾನು 10 ರೂಪಾಯಿ ಕೊಟ್ಟಿದ್ದೀನಿ, ಫಸ್ಟ್ ನನಗ್ ಕೊಡು ಅಂತ ಹೇಳ್ತಾನೆ. 8 ರೂಪಾಯಿ ಕೊಟ್ಟವನು 6 ರೂಪಾಯಿ ಹೇಳಿದೆ, ಏಯ್ ಫಸ್ಟ್ ನನಗ್ ಕೊಟ್ಬಿಟ್ಟು ಆಮೇಲೆ ನೀ ತಗೋಬೇಕು ಅಂತಾನೆ. ಆಗ ಲಿಕ್ವಿಡೇಟರ್ ಗೆ ತಲೆನೋವು ಬಂದ್ಬಿಡುತ್ತೆ. ಅದಕ್ಕೆ ಲಿಕ್ವಿಡೇಟರ್ ಏನ್ ಮಾಡ್ತಾನೆ, ಒಂದ್ ಪ್ಲಾನ್ ಮಾಡ್ತಾನೆ. ಏನಂತ? ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಪೇಯಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಇಲ್ಲಿ 1, 2, 3 ಓಕೆನಾ? 10 ಪೇಯ್ಡ್ ಅಪ್ ಅವನು, ಕರೆಕ್ಟಾ? 8 ಪೇಯ್ಡ್ ಅಪ್ ಅವನು, 6 ಪೇಯ್ಡ್ ಅಪ್ ಅವನು. ಈ ತರ 3 ಕಾಲಂ ಹಾಕ್ಬೋದು. ಆಗ್ಬೋದೇನಪ್ಪ? ಆಗ್ಬೋದಾ ಇಲ್ವಾ? ಆಗ್ಬೋದು. ಇನ್ನೂ ಒಂದ್ ಕಾಲಂ ಹಾಕೊಡ್ತೀನಿ, ಇದು ಅಮೌಂಟ್ ಕಾಲಂ. ಸಿ, ಟೋಟಲ್ ಅಮೌಂಟ್
ಎಷ್ಟಪ್ಪ ಉಳಿದಿದೆ ಅಂದ್ರೆ 11,45,140 rupees ಉಳಿದಿದೆ. ಕರೆಕ್ಟಾ? ಈ ದುಡ್ಡಲ್ಲಿ ಫಸ್ಟ್ 40,000 ಈಕ್ವಿಟಿ ಶೇರ್ ಹೋಲ್ಡರ್ ಆಫ್ 10 ಫುಲ್ಲಿ ಪೇಯ್ಡ್ ಅಪ್. ಓಕೆ, ಎಷ್ಟು ಕೊಡ್ತೀರಿ ನೋಡಿ, 10, 8, 6. ಕರೆಕ್ಟ್ ಏನಪ್ಪ? 10, 8, 6. ಕಡಿಮೆ ಕೊಟ್ಟವನ ಯಾವನು? ಜಾಸ್ತಿ ಕೊಟ್ಟವನ ಎಷ್ಟು? ಹಾಗಾದ್ರೆ 10 ರಲ್ಲಿ 6 ಅಂದ್ರೆ ಎಷ್ಟು ಬರುತ್ತಪ್ಪ? 4 ರೂಪಾಯಿ ಕೊಟ್ಬಿಡ. ಅಲ್ಲಿಗೆ 40,000 × 4 ಅಲ್ಲಿಗೆ ಇವನಿಗೆ 4 ರೂಪಾಯಿ ಕೊಟ್ಬಿಟ್ವಿ. ಎಷ್ಟಾಯ್ತಪ್ಪ? 1,60,000 ಕೊಟ್ಬಿಟ್ವಿ. ಈಗ ದುಡ್ಡು ಎಷ್ಟು ಬರುತ್ತಪ್ಪ ಅಂದ್ರೆ 9,85,140. ಈಗ ಇವನ್ಗೆ 6 ರೂಪಾಯಿ ಕೊಟ್ಟಿದ ತಕ್ಷಣ ಇವನಿಗೆ 4 ರೂಪಾಯಿ ಕೊಟ್ಟಿದ ತಕ್ಷಣ ಇವನ್ ಎಷ್ಟಾದ್ನಪ್ಪ? 6 ರೂಪಾಯಿ. ಇವನ್ ಎಷ್ಟಾದ? ಇವನ್ ಎಷ್ಟಿದ್ದಾನೆ? ಈಗ ಇದರಲ್ಲಿ ಕಡಿಮೆ ಯಾರು? 6. ಜಾಸ್ತಿ ಕೊಟ್ಟವ್ರು ಯಾರು? 8. ಅಲ್ಲಿಗೆ ಇವನ್ಗೆ 2 ರೂಪಾಯಿ ಕೊಟ್ಬಿಟ್ರೆ ನೆಕ್ಸ್ಟ್ 1 lakh ಈಕ್ವಿಟಿ ಶೇರ್ ಹೋಲ್ಡರ್ ಆಫ್ 8 paid up ವಿಲ್ ಗೆಟ್ 1 lakh × 2 rupees. ಇವನಿಗೆ 2 rupees 2,00,000 ಓಡ್ಬೋದು. ಕರೆಕ್ಟ್ ಏನಪ್ಪ? ಕರೆಕ್ಟ್ ಏನ? ಅಲ್ಲಿಗೆ 7,85,140. ಕರೆಕ್ಟಾ? ಈಗ ಇವನು 2 ರೂಪಾಯಿ ಕೊಟ್ಟಮೇಲೆ ಇವನು ಏನಾದ? 6. ಕರೆಕ್ಟ್ ಏನಪ್ಪ? ಈಗ ಇವನು 40,000 ಕೊಟ್ಟವನೆ ಈಕ್ವಿಟಿ ಶೇರ್ಸ್, ಇವನು 1 lakh ಶೇರ್ಸ್, ಇವನು 60,000 ಶೇರ್ಸ್, ಒಟ್ಟು ಎಷ್ಟಾಯ್ತಪ್ಪ? 2,00,000 ಈಕ್ವಿಟಿ ಶೇರ್ಸ್ ಆಯ್ತು. ಈಗ ಎಲ್ರು ಒಂದೇ ಜಾತಿಗೆ ಸೇರ್ಬಿಟ್ರು. ಕರೆಕ್ಟಾ? ಈಗ ಎಲ್ರಿಗೂ ಈ 2,00,000 ಏನ್ ಮಾಡ್ತೀವಿ? ಇಷ್ಟು ದುಡ್ಡನ್ನ ಹಂಚ್ಬಿಡ್ತೀವಿ. ಅರ್ಥ ಆಗ್ತಿದ್ಯಾ? ಈಗ ಏನ್ ಮಾಡ್ತೀವಿ? 2 lakh ಈಕ್ವಿಟಿ ಶೇರ್ ಹೋಲ್ಡರ್ ವಿಲ್ ಗೆಟ್ 7,85,140 ಡಿವೈಡೆಡ್ ಬೈ 2 lakhs. 3.92. ಅಲ್ಲಿಗೆ ಫುಲ್ಲಿ ಪೇಯ್ಡ್ ಅಪ್ ಅವ್ನಿಗೆ 7 rupees 92 paise, ಇವನಿಗೆ 5 rupees 92 paise, ಇವನಿಗೆ 3 rupees 92 paise. ಇಷ್ಟಿಷ್ಟು ದುಡ್ಡು ಸಿಗುತ್ತೆ. ಅರ್ಥ ಆಯ್ತಾ? ಈಗ ಯಾರಿಗೂ ಮೋಸ ಇಲ್ಲ. ಕರೆಕ್ಟಾ? ಯಾರಿಗೇನು ಅನ್ನೋಲ್ಲ. ಇಷ್ಟ ಆಗಿದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಬಿಡಿ. ಇನ್ನೊಂದು ಕಾಮನ್ ಸೆನ್ಸ್ ಅಲ್ವಾ? ಪಾಪ 10 ರೂಪಾಯಿ ಕೊಟ್ಟವನಿಗೆ ಫಸ್ಟ್ 6 ರೂಪಾಯಿ ಕೊಡೋಣ, 4 ರೂಪಾಯಿ ಕೊಡೋಣ, 8 ರೂಪಾಯಿ ಕೊಟ್ಟವನಿಗೆ 2 ರೂಪಾಯಿ ಕೊಟ್ಕೋಣ, ಆಮೇಲೆ ಎಲ್ಲರೂ 6-6 ರೂಪಾಯಿ ಆಗ್ತಾರೆ. ಎಲ್ರಿಗೂ ಸೇರಿಸಿ ಎಷ್ಟು ಮಿಕ್ಕಿತ್ತು ಅಷ್ಟನ್ನ ಡಿವೈಡ್ ಮಾಡ್ಬಿಟ್ಟು ಕೊಟ್ಕೋಬೇಕು. ಕ್ಲಿಯರಾ? ಪಕ್ಕಾ?